Gopalaswamy Betta. Himavad Gopalaswamy Betta. ಮೇಲ್ಗಡೆ ಅಷ್ಟೆ ಫುಲ್ ಸ್ಟೋರಿ ಇದೆ ಅಲ್ಲ ಇದು ಸರ್ ಸೈಡಿಂದ ಬಿಡ ಇನ್ನೂ ಸ್ವಲ್ಪ ಹೋಗು ಆ ಕಡೆಗೆ ಬೆಳಕು ಈ ಕಡೆಗೆ ಹೊಡಿತದೆ
ಹೇಳಿ ಸರ್. ಶ್ರೀಮದ್ ಗೋಪಾಲಸ್ವಾಮಿ ದೇವಸ್ಥಾನ ಪ್ರಸಿದ್ಧ ಪುರಾಣವಾದ ಕ್ಷೇತ್ರ ಇದು. ಸುಮಾರು ದ್ವಾಪರಿಗ ಅಂತ್ಯದಲ್ಲಿ ಅಗಸ್ತ್ಯರಿಂದ ಪ್ರತಿಷ್ಠೆವಾದ ಕ್ಷೇತ್ರ. ಶುಕ್ರಗ್ರಹ ಸ್ಥಾನ ಅಂತ ಇನ್ನೊಂದು ಹೆಸರು. ಇದು 1315 ಚೋಳರ ಒಬ್ಬ ರಾಜ, ಇದೆಲ್ಲ ಹೊಯ್ಸಳರ ಕ್ಷೇತ್ರ, ಚೋಳರ ಪಾಳ್ಯಗಾರು ಸಾಮಂತ್ರಿಗಳು ಈ ದೇವಸ್ಥಾನ 1315 ಅಕ್ಷೋಘ್ನ ಸಂವತ್ಸರದಲ್ಲಿ ಆಲಯ ನಿರ್ಮಾಣ ಮಾಡಿದ್ದಾರೆ. ಆಲಯದ ಸ್ವಾಮಿ ಶಿರೋಭಾಗದಲ್ಲಿ ಯಾವಾಗಲೂ ಹಿಮ ಬೀಳ್ತಾ ಇರ್ತದೆ, ಅದಕ್ಕೆ ಇವ್ರನ್ನ ಹಿಮವದ್ ಗೋಪಾಲ ಅಂತ ಕರೆಯೋದು. ವರ್ಷದ 365 ಪೂರ್ತಿನೂ ಸಹ ಎಲ್ಲ ಕಾಲದಲ್ಲೂ ಶಿರೋಭಾಗದಲ್ಲಿ ಮತ್ತು ದ್ವಾರದ ಹತ್ರ ಹಿಮ ತೊಡ್ತಾನೆ ಇರ್ತದೆ, ಅದಕ್ಕೆ ಇವ್ರನ್ನ ಹಿಮವದ್ ಗೋಪಾಲ ಅಂತ ಕರೆಯೋದು. ದೇವಸ್ಥಾನ 1315 ಕಟ್ಟಿದ್ದು. ದೇವಸ್ಥಾನ ಸುತ್ತ 77 ಕೊಳಗಳಿದೆ, ಒಂದೊಂದಕ್ಕೊಂದೊಂದು ಹೆಸರು. ಹಂಸತೀರ್ಥ ಅಂತ ಹೇಳ್ತೀವಿ ಅಲ್ಲಿ. ಹಾಗೆ ಸ್ನಾನ ಮಾಡಿದ ತಕ್ಷಣ ಪಾಪ ವಿಮೋಚನೆಯಾಗಿ ಹಂಸ ಪಕ್ಷಿಯಾಗಿ ಹೊರಟೋಯ್ತು. ಆವತ್ತಿನಿಂದ ಇವತ್ತಿನವರೆಗೂ ಈ ಬೆಟ್ಟದಲ್ಲಿ ವರ್ಷದ ಪೂರ್ತಿ ಹುಡುಕು ಸಹ ಒಂದು ಕಾಗೆನೂ ಬರಲ್ಲ. ಹಂಸತೀರ್ಥ ಅಂತ ಕರಿತೀವಿ. ಅದಕ್ಕೇ ಅಷ್ಟತೀರ್ಥ ಅಂತ ಸಹ ಕರಿತೀವಿ. ಈ 77 ತೀರ್ಥಗಳ ಪೈಕಿ 8 ತೀರ್ಥಗಳು ಬಂದಲ್ಲಿ ಸಂಗಮ ಆಗುತ್ತೆ, ಅಷ್ಟತೀರ್ಥ ಅಂತ ಸಹ ಕರಿತೀವಿ. ಮತ್ತು ತಿರುಪತಿಯಲ್ಲಿ ಪಾಪನಾಶಿನಿ ಅಂತ ಒಂದು ಕೊಳ ಇದೆ. ಆ ಒಂದು ಪಾಪ ವಿನಾಶಿನಿ ಮೂಲ ಈ ಗೋಪಾಲಸ್ವಾಮಿ ಬೆಟ್ಟದ ಮೇಲೆ ಹುಟ್ಟಿ ಅಲ್ಲೋಗಿ ಬೀಳುತ್ತೆ ಅಂತ ಪುರಾಣಗಳು ಹೇಳುತ್ತೆ. ಪಾಪ ವಿನಾಶಿನಿ ಸಹ ಕರಿತೀವಿ. ದೇವಸ್ಥಾನದ ಹಿಂದೆ 1 ಕಿಲೋಮೀಟರ್ ಅಷ್ಟು ಡೌನ್ ಕಾಡಲ್ಲಿ ಎಳೆದುಕೊಂಡು ಹೋದರೆ ದೊಡ್ಡ ಬಂಡೆ ಮೇಲೆ ತೊಟ್ಲಾಕಾರ ಅಂತ ಇರ್ತದೆ. ತೊಟ್ಲ ತೀರ್ಥ, ಸಂತಾನ ತೀರ್ಥ ಅಂತ ಕರಿತೀವಿ. ತುಂಬ ದಿವಸದಿಂದ ಸಂತಾನ ಇಲ್ಲದ ದಂಪತಿಗಳು ಪುರುಷರಲ್ಲಿ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಆ ಸಂತಾನ ತೀರ್ಥದಲ್ಲಿ ತೀರ್ಥದ ಪ್ರೋಕ್ಷಣೆ ಮಾಡಿಕೊಂಡು ಒಳಗಡೆ ಬಾಲಗೋಪಾಲ ಸಂತಾನ ಗೋಪಾಲ ಇದ್ದರೆ ಅದನ್ನು ಅವ್ರ ಕೈಯಲ್ಲಿ ಕೊಟ್ಟು ಜಪ ಮಾಡ್ತೀವಿ, ಸಂತಾನ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಇವನ ಸಂತಾನ ಗೋಪಾಲ ಕೃಷ್ಣ ಅಂತ ಇನ್ನೊಂದು ಹೆಸರು ಸಹ ದೇವರಿಗೆ. ಹೀಗೆ 77 ಕೊಳಗಳಿದೆ. ಪ್ರತಿ ವರ್ಷ ಫಾಲ್ಗುಣ ಮಾಸದ ಶ್ರವಣ ನಕ್ಷತ್ರ ಅಂದರೆ ಯುಗಾದಿ ಹಬ್ಬ 5 ದಿವಸ ಮುಂಚೆ ದೇವರಿಗೆ ಬ್ರಹ್ಮರಥೋತ್ಸವ ಆಗುತ್ತೆ. ಈ ಒಂದು ಕ್ಷೇತ್ರದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಾದ್ಯಂತ ತಾವೆಲ್ಲ ಕಡೆ ನೋಡಿರ್ಬೋದು, ಪ್ರಧಾನ ಹಗ್ಗದಲ್ಲಿ ಅಥವಾ ಚೈನಲ್ಲಿ ಎಳೀತಾರೆ. ಈ ಒಂದು ದೇವಸ್ಥಾನದಲ್ಲಿ ಗಿಡದಲ್ಲಿ ಬಿಡ್ತಕ್ಕಂತಹ ಬಳ್ಳಿ ಅಂದರೆ ಹಂಬು, ಇಂಗ್ಲೀಷಲ್ಲಿ ಕ್ರೀಪರ್ ಅಂತ ಸಹ ಹೇಳ್ತೀವಿ, ಆ ಒಂದು ಹಂಬಲ್ಲಿ ಕಟ್ಟಿ ಹಂಬಲ್ಲಿ ರಥ ಎಳೆಯೋದು ಬಹಳ ವಿಶೇಷ ಈ ದೇವಸ್ಥಾನದಲ್ಲಿ. ಪುರಾಣ ಪ್ರಸಿದ್ಧವಾದ್ದರಿಂದ ಈ ಆಲಯದನ್ನು ದರ್ಶನ ಮಾಡಿ ಎಲ್ಲೂ ಸಹ ಪ್ರತಿ ಶನಿವಾರ ರಾಹು ಕಾಲದಲ್ಲಿ ಅಭಿಷೇಕ ಸಹ ಇರುತ್ತದೆ. ಇದೆಲ್ಲ ಪಾಲ್ಗೊಂಡು ಇಲ್ಲಿ ತುಂಬ ಪಾಲ್ಗೊಂಡು ನೀವೆಲ್ಲ ನಿಮ್ಮೆಲ್ಲ ಗ್ರಹದೋಷವೂ ಸಹ ನಿವಾರಣೆ ಆಗುತ್ತೆ. ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಸಮಸ್ತ ಸನ್ಮಂಗಳ ಅನುಭವಂತು ಅಂತ ಐರಾರೋಗ್ಯೇಶ್ವರ ಕೊಟ್ಟು ಪುನರ್ದರ್ಶನ ಕೊಡಲಿ ಅಂತ ಪರಮಾತ್ಮ ಪ್ರಾರ್ಥನೆ ಮಾಡ್ಕೊಳ್ತೀವಿ. ತಮ್ಮ ಹೆಸರು ಸರ್? ಯಾ, ಆಲಯದ ಪ್ರಧಾನ ಅರ್ಚಕರು ಗೋಪಾಲಕೃಷ್ಣ ಭಟ್ರು ಗೋಪಿಸ್ವಾಮಿಯವರು ಅಂತ ನನ್ನ ಕರೀತಾರೆ. Thank you.